ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಿಮ್ಮ ಫ್ಯಾಮಿಲಿ ಅಜ್ಜಿನ ಇದ? ಹೌದು ಸರ್. ಹಾ ಹಾ, ಯಾವಾಗ ಮದುವೆಯಲ್ಲಿ ಹಿಡಿದಿದ್ದು? ನಮ್ಮ ಮದುವೆ 35ನೇ ಆನಿವರ್ಸರಿ ಬಂತು. ಓ, 35ನೇ ಆನಿವರ್ಸರಿ ಆಗಿರುತ್ತಾಗ. ಹಾ, ಸೂಪರ್. ಅವಾಗ ಎಲ್ಲರಿಗೂ ಸೀರೆ ಕೊಟ್ಟಿ, ಜೊತೆಲ ಅವರೇ ತಟ್ಕೊಟ್ಟಿ ಫ್ಯಾಮಿಲಿ ಆಗಿತ್ತು. ಅಜ್ಜಿ, ನೀವು ಹೋಟೆಲ್ ಅಡಿಗೆ ಮಾಡೋದು ಇಲ್ಲ? ಹೌದು ಸರ್. ಹೌದಾ? ಹೌದು. ನಮ್ಗೆ ಏನ ಜಾಗ ಇಲ್ಲ, ಏನ್ ಮಾಡೋದು? ಅಜ್ಜಿ, ನಿಮ್ಮ ಹೆಸರೇನು? ಪಚ್ಚಮ್ಮ. ಯಾವ ಊರು ಮೂಲ ನಿಮ್ದು? ನಮ್ದು ವೇಲೂರು ಸೈಡ್ ಸರ್, ಕಾಂಜಿಪುರಂ. ಮದುವೆ ಆಗಿ ಇಲ್ಲಿಗೆ ಬಂದಿದ್ದ? ಹೌದಾ? ನಮ್ಮ ಯಜಮಾನ್ರೆಲ್ಲ ಇಲ್ಲಿ ಹುಟ್ಟಿ ಇರೋದು. ಎಷ್ಟು ಜನ ಮಕ್ಕಳು ನಿಮ್ಗೆ? ಮೂರು ಜನ. ಓದೇನು ಎರಡು ಜನ. ಏನ್ ಮಾಡ್ತಾರೆ? ಡ್ರೈವರ್. ಹೋಟೆಲ್ ಶುರು ಮಾಡಿ ಎಷ್ಟು ದಿವಸ? ಅದನ್ನೊಂದು ತಿಂಗಳು ಆಯ್ತು. ಒಂದು ದಿವಸ ಆಯ್ತು. ಎಷ್ಟು ಬಂಡವಾಳ ಹಾಕಿದ್ರಿ ಹೋಟೆಲ್? 10,000 ರೂಪಾಯಿ ಹಾಕ್ತೀನಿ. ಇಡೀ ಕುಟುಂಬ ಹೋಟೆಲ್ ಅಲ್ಲೇ ಬದುಕ್ತಾ ಇದೆಯಾ ನಿಮ್ದು? ಹೌದು ಸರ್. ಇದು ಬಿಟ್ಟರೆ ಬೇರೆ ಇಲ್ಲ? ಬೇರೆ ಯಾರು ಏನೇ ಇಲ್ಲ ಸರ್. ಏನೇನು ಮಾಡ್ತೀರಿ ನಿಮ್ಮ ಹೋಟೆಲ್? ಇಡ್ಲಿ, ದೋಸೆ, ಪೂರಿ, ವಡೆ, ಸಾಂಬಾರ್, ಚಟ್ನಿ, ಅದಕ್ಕೊಂದು ಕುರ್ಮ ಪೂರಿಗೆ, ಒಂದು ನಾಲ್ಕು ವಾಂಗಿ ಬತ್ತು, ಒಂದು ನಾಲ್ಕು ಚಿತ್ರಾನ್ನ, ಒಂದು ದಿವಸ ಪಲಾವ್, ಆ ಥರ ಐಟಮ್, ಒಂದು ರೈಸ್ ಹಾಕ್ತೀನಿ. ಎಲ್ಲಿ? ಇಲ್ಲೇ ಮನೇಲಿ ಮಾಡ್ತೀರಾ? ಹಾಂ, ಮನೇಲೇ ಮಾಡ್ತೀನಿ. ಯಾರ್ಯಾರು ಮಾಡ್ತೀರಿ? ನಾವೊಬ್ಬರೇ 3:30 ಗಂಟೆಗೆ ಎದ್ದಿರ್ತೀನಿ. ಅವ್ರು ನಮ್ಮ ಸೊಸೆ ಎಲ್ಲ 5 ಗಂಟೆಗೆ ಬರೋ. ರೇಟ್ ಏನು ಮಾಡ್ತೀರಮ್ಮ? 5 ರೂಪಾಯಿ ಒಂದು ಇಡ್ಲಿ ಅಂತ ಮಾಡ್ತೀನಿ ಸರ್. ಪೂರಿ 10 ರೂಪಾಯಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರುವಾಗುತ್ತೆ ನಿಮ್ಮ ಹೋಟ್ಲ? 6:30-7 ಗಂಟೆಗೆಲ್ಲ ಶುರು ಆಯ್ತು. ರಜಾ ಯಾವತ್ತು ಇಲ್ಲ? ಭಾನುವಾರ ರಜಾ ಇರ್ತದೆ. ಮುಂದೆ ಏನು ಕನಸುಗಳಿದೆ ಹೋಟೆಲ್ ಬಗ್ಗೆ? ಏನಿಲ್ಲ ಸರ್, ಸ್ವಲ್ಪ ಚೆನ್ನಾಗಿ ನಡೆದಿದ್ದೀನಿ, ಅದೇ ಸಾಕು ನಮಗೆ. ನಮ್ಮ ಮನೆ ಕಟ್ಟಬೇಕು. ಮೇಡಮ್ ಅವರ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಭುವನೇಶ್ವರಿ. ನೀವು ಸೊಸೆ? ಹೌದು. ಹೋಟೆಲ್ ಆದಮೇಲೆ ಹೋಟೆಲ್ಗೆ ಬೇಕಾಗಿರೋದು ಅದು ರೆಡಿ ಮಾಡ್ತೀವಿ. ಮನೇಲಿ 3 ಜನ ಇದೀವಲ್ಲ, ಅದಕ್ಕೆ ಅದನ್ನ ರೆಡಿ ಮಾಡಿಕೊಂಡು ಹೋಟೆಲ್ ಮಾಡ್ತೀವಿ. ಚೆನ್ನಾಗಿ ನಡೀತಾ ಇದೆಯಾ? ಪರವಾಗಿಲ್ಲ. ಖುಷಿ ಇದೆಯಾ? ಹಾಂ, ಖುಷಿಯಿಂದನೇ ಮಾಡ್ತೀವಿ. ಯಾಕಂದ್ರೆ 4 ಜನಕ್ಕೆ ಅನ್ನ ಹಾಕ್ದಂಗ ಆಗುತ್ತಲ್ವಾ, ಅದಕ್ಕೆ ಖುಷಿಯಿಂದ. ಮುಂದೆ ಹೋಟೆಲ್ ದೊಡ್ಡದು ಮಾಡ್ಬೇಕಂತ ಇದೆಯಾ ಮೇಡಮ್ ನಿಮ್ಗೆ? ಎಲ್ಲಾರ್ದು ಇದ್ದೇ ಇರುತ್ತಲ್ಲ, ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಯಾವಾಗ್ಲೂ ದೊಡ್ಡದಾಗಿ ಹೋಟೆಲ್ ಮಾಡ್ಬೇಕು ಅಂತ. ಈ ಪ್ಲೇಸ್ ಇಲ್ಲಂದ್ರು ಬೇರೆ ಪ್ಲೇಸ್ ಅಲ್ಲಿ ಆದ್ರೆ ದೊಡ್ಡದಾಗಿ ಮಾಡಬಹುದು. ಆ ನಂಬಿಕೆ ಬಂದಿದೆ ನಿಮಗೆ? ಇದೆ, ನಂಬಿಕೆ ಇದೆ. ಯಾಕಂದ್ರೆ ಇದ್ರಲ್ಲಿ ನಾವು ಕಷ್ಟಪಟ್ಟು ಮಾಡಿದ್ರೆ ದೊಡ್ಡದು ಹೇಗ್ ಮಾಡ್ಬೋದು ಅಂತ ನಮ್ಗೆ ಒಂದು ಪ್ಲಾನ್ ಬರುತ್ತಲ್ಲ, ಅದರಿಂದ ಮಾಡ್ತೀವಿ. ಅದು ಪಾಠ ಕಲಿಸಿದೆ ನಿಮಗೆ? ಹೌದು. ಯಾಕಂದ್ರೆ ಚಿಕ್ಕದಾಗಿ ಮಾಡ್ತಾ ಇರುವಾಗ್ನೆ ನಮ್ಗೆ ಏನೇನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಇವಾಗ ದೊಡ್ಡದಾಗ ಮಾಡಿದ್ರೆ ನಮ್ಗೆ ಅವಾಗ ಏನ್ ಬೇಕು, ಎಷ್ಟಿರ್ಬೇಕು, ಹೇಗ್ ಆಗ್ಬೇಕು ಅಂತ ನಮ್ಗೆ ಗೊತ್ತಾಗುತ್ತಲ್ಲ, ಒಂದ್ ಐಡಿಯಾ ಬರುತ್ತಲ್ಲ. ಯಾವತ್ತು ಒಂದೇ ಸರಿ ಮೇಲಕ್ ಹೋಗ್ಬಾರ್ದು, ಕೆಳಗಿಂದ ಮೇಲೆ ಹೋಗ್ಬೇಕು. ಅದಕ್ಕೆ ಹೊಸದಾಗಿ ಹೋಟೆಲ್ ಮಾಡೋದವ್ರಿಗೆ ಏನ್ ಹೇಳ್ತೀಯಮ್ಮ? ಫಸ್ಟ್ ಅಲ್ಲಿ ಕಷ್ಟ ಇದ್ದೇ ಇರುತ್ತೆ.
ಅಯ್ಯೋ ಕಷ್ಟ ಅಂತ ಬಿಟ್ಬಿಡಕ್ ಆಗಲ್ಲ, ಹೋಗ್ತಾ ಹೋಗ್ತಾ ಮಾಡ್ತಾ ಇದ್ರೆ ಅದೇ ಕಂಟಿನ್ಯೂ ಆದ್ರೆ ಓ ಇದೇ ಪರವಾಗಿಲ್ವಲ್ಲ ಅಂತ ಅನ್ಸುತ್ತೆ. ಇದರಿಂದ ನಾವು ಬೆಳಿಬಹುದು. ಆದ್ರೆ ಫಸ್ಟ್ ಅಲ್ಲಿ ಏನಾಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಅಯ್ಯೋ ಯಾಕಂದ್ರೆ ನಮ್ಗೆ ಅನುಭವ ಇರಲ್ಲ, ಅದಕ್ಕೆ ಅದರಿಂದ ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಅದಾದ್ಮೇಲೆ ನಮ್ಗೆ ಈಸಿ ಅನುಭವ ಆಗುತ್ತೆ, ಓ ಪರವಾಗಿಲ್ಲ ಇದು ಮಾಡ್ಕೊಂಡು ಹೋಗ್ಬೋದು, ನಮ್ ಕೈಯಲ್ಲಿ ಆಗುತ್ತೆ ಅಂತ ಶಕ್ತಿ ಒಂದು ಕೊಡುತ್ತೆ. ಪೂರ್ಣೆ ಶಂಕರ ಪ್ರಾಣವಲ್ಲಭೇ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ದೀಕ್ಷಾಂ ದೇವಿ ಚ ಪಾರ್ವತಿ. ಬಹಳ ಚೆನ್ನಾಗಿದೆ. ಯಾವ ಫೈವ್ ಸ್ಟಾರ್ ಹೋಟ್ಲಲ್ವ ಈ ತರ ರುಚಿ, ಇಷ್ಟು ಸ್ಮೂತ್ನೆಸ್ ಬರೋದಿಲ್ಲ. ತುಂಬಾ ಚೆನ್ನಾಗಿ ಮಾಡವ್ರೆ. ಯಾವುದೇ ಐಷಾರಾಮಿ ಹೋಟೆಲ್ ದಯವಿಟ್ಟು ಯಾರು ಹುಡ್ಕೋಕ್ ಹೋಗ್ಬಿಡಿ. ಏನು ಬೀದಿ ಬದಿ ವ್ಯಾಪಾರ ಮಾಡ್ತಾರೆ ಇವರು ಕೂಡ ನಮ್ಮಗಿನ ಅವರ ಹೊಟ್ಟೆ ಪಾಡಗೋಸ್ಕರ ಅವ್ರ ಜೀವನೋಪಾಯಕ್ಕೋಸ್ಕರನೇ ತಿಂಡಿ ಮಾಡೋದು. ಕಣ್ಮುಂದೆ ಬಿಸಿ ಬಿಸಿ ತಿಂಡಿ ಮಾಡಿಕೊಡ್ತಾರೆ, ದಯವಿಟ್ಟು ಅಲ್ಲೇ ಇರುತ್ತೆ, ಹೆಚ್ಚಿನ ಸ್ವಾದ ಇರುತ್ತೆ ನೋಡಿ. ನಿಮ್ಮ ವಾಂಗಿ ಬಾತು ತುಂಬ ಚೆನ್ನಾಗಿದೆ. ಅಲ್ಲೇ ಆಜು ಬಾಜು ನೀವು ಬಸ್ ಸ್ಟ್ಯಾಂಡಲ್ಲಿ ಇಳಿಬೋದು, ಆಟೋ ಸ್ಟ್ಯಾಂಡಲ್ಲಿ ಇರ್ಬೋದು. ಇಲ್ಲಿ ಹುಡುಕಿ ಎಲ್ಲರ ಅಲ್ಲಿ ಆಜು ಬಾಜಲ್ಲಿ ಯಾರೇ ಈ ಬೀದಿ ಬದಿ ವ್ಯಾಪಾರ ಏನು ಮಾಡ್ತಾ ಇರ್ತಾರೆ, ನಮ್ಮ ಕಣ್ಣು ಮುಂದೆ ಬಿಸಿ ಬಿಸಿದ ಮಾಡ್ಕೊಡ್ತಾರೆ. ಅದು ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ರೈಸ್ ಬಾತ್ ಆಗಿರ್ಬೋದು. ದಯವಿಟ್ಟು ಎಲ್ಲರೂ ಇದೊಂದ್ಸಲ ಈ ರುಚಿನ ಸವಿರಿ ಅಂತ ಕೇಳ್ತಾರೆ. ತಿಂಡಿ ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿ ಆಗಿದೆ. ಸುತ್ತಮುತ್ತ ಎಲ್ಲ ಕಾಸ್ಟ್ಲಿ ಹೋಟೆಲ್ಗಳೇ ಇದೆ. ನಮ್ಮಂಥ ಡ್ರೈವರ್ಗಳಲ್ಲೆಲ್ಲ ಊಟ ಮಾಡೋಕ್ಕಲ್ಲ. ಇಲ್ಲಿ ಬಂದರೆ ಹೋಟೆಲ್ 10 ರೂಪಾಯಿ ದೋಸೆ ಸಿಗುತ್ತೆ, 3 ದೋಸೆ ತಿಂದರೆ 30 ರೂಪಾಯಿ ಆಗುತ್ತೆ. ಆರಾಮಾಗಿ ಹೊಟ್ಟೆ ತುಂಬ ದೋಸೆ ತಿನ್ಕೊಂಡು ಡ್ಯೂಟಿ ಮಾಡ್ಕೋತೀವಿ ನಾವು. ಬೀದಿ ಬದಿ ವ್ಯಾಪಾರದ ಬಗ್ಗೆ ನಮಗೂ ತುಂಬ ಅವ್ರ ಬಗ್ಗೆ ಎಲ್ಲ ಗೌರವ ಇದೆ. ತುಂಬ ರುಚಿಕರವಾಗಿ ಮಾಡ್ತಾರೆ ಇವರು, ತುಂಬ ಶುದ್ಧವಾಗಿರ್ತದೆ. ಕೆಲವೊಂದು ಹೋಟ್ಲಲ್ಲೇ ಈ ಥರದ ರುಚಿಕರ ತಿಂಡಿಗಳು ನಮಗೆ ದೊರೆಯೋದಿಲ್ಲ ಅಂತಂದ್ರೆ. ಅದರಲ್ಲೂ ಉತ್ಕೃಷ್ಟವಾದಂಥ ಆಹಾರ ಪದಾರ್ಥಗಳನ್ನ ತುಂಬ ಕಡಿಮೆ ದುಡ್ಡಿನಲ್ಲಿ ನಮ್ಮ ಜನಗಳಿಗೆ ಪೂರೈಕೆ ಮಾಡ್ತಾ ಇರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು, ಇವ್ರ ಬಗ್ಗೆ ನಮಗೆಲ್ಲರಿಗೂ ತುಂಬ ಕಾಳಜಿ ಇದೆ. ತಮ್ಮ ಈ ಬದುಕಿನ ಬುದ್ಧಿ ಅಂತ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಈ ಥರ ಬೀದಿ ಬದುಕು ಏನಿರ್ತದೆ, ಅವ್ರ ಜೀವನ ಹೇಗಿರ್ತದೆ, ಅವರ ಬದುಕಿನ ಒಂದು ಕಷ್ಟ ಸುಖಗಳು ವ್ಯಥೆಗಳನ್ನ ತಾವು ಈ ಒಂದು ಚಾನಲ್ ಮುಖಾಂತರ ಎಲ್ರಿಗೂ ಜನಗಳಿಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು, ಅವರ ಬದುಕಿನ ಮುನ್ನಡೆಗೆ ನೀವು ಒಂದು ರೀತಿಯಲ್ಲಿ ತಮ್ಮ ಚಾನಲ್ ಮುಖಾಂತರ ಒಂದು ಸಹಕಾರ ಮಾಡ್ತಾ ಇರೋದು ನಮ್ಮೆಲ್ರಿಗೂ ಖುಷಿ ತರೋ ವಿಚಾರ. ನೀವು ಇದೇ ಥರ ಕೆಲವೊಂದು ಬೀದಿ ಬದಿ ಇದೇ ಹೋಟ್ಲು ಉದ್ಯಮಿ ಅಂತಲ್ಲ, ಬೇಕಾದಷ್ಟು ಬೀದಿ ಬದಿ ವ್ಯಾಪಾರಗಳಿರ್ತಾರಲ್ಲ, ಅವರೆಲ್ಲರ ಜೀವನಕ್ಕೂ ತಮ್ಮ ಚಾನಲ್ ಮುಖಾಂತರ ಸಹಕಾರಿ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ತಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನೋಡಿದ್ರಲ್ಲ ಗೆಳೆಯರೆ, ಅಜ್ಜಿ ಹೋಟೆಲ್ ಕತೆ ನನಗೆ ಬೆಂಗಳೂರು ಸೋಜಿಗ ಅನ್ಸೋದು ಇದಕ್ಕೆ ಗೆಳೆಯರೆ, ಇಲ್ಲಿ ಎಲ್ಲ ಉಲ್ಟಾ ಪಲ್ಟಾ ರೀ. ಕೊರೋನಾ ಕಾಲದಾಗ ಬೇಕಾದಷ್ಟು ಹೋಟೆಲ್ ಮುಚ್ಕೊಂಡೋಗುತ್ತೆ,
ಬಟ್ ಇನ್ನೊಂದಿಷ್ಟು ಇಂಥ ಹೋಟ್ಲು ತೆರ್ಕೊತಾ ಹೋಗುತ್ತೆ. ಯಾಕೆ ಅಂದರೆ ಇವರು ಕೊರೋನಾ ಕಾಲದಲ್ಲಿ ಪಾಪ ಮಕ್ಕಳು ಗಾಡಿ ಓಡಿಸ್ತಾ ಇದ್ರು, ಬಾಡಿಗೆ ಆಟೋಗಳನ್ನ ಓಡಿಸ್ತಾ ಇದ್ರು ಕೊರೋನಾ ಕಾಲದಲ್ಲಿ. ಅವೆಲ್ಲ ಇವ್ರಿಗೆ ಏನು ಆಸರೆ ಆಗಿದ್ವಲ್ಲ ಅವೆಲ್ಲ ಕ್ಲೋಸ್ ಆಗುತ್ತೆ. ಆವಾಗ ಅಜ್ಜಿಗೆ ಉಳಿತದೆ ಒಂದು ಹೋಟೆಲ್ ನಾನೇ ಯಾಕೆ ಮಾಡಬಾರ್ದು ಅಂತ. ಈ ಇಳಿ ವಯಸ್ಸಿನಲ್ಲಿ ಒಂದು ಹೋಟೆಲ್ ಶುರು ಮಾಡ್ತಾರೆ ಅಜ್ಜಿ ಕಾರ್ನರಲ್ಲಿ, ಅದು ಏನಾಗುತ್ತೆ ಗೊತ್ತಿರಲ್ಲ ಅವ್ರಿಗೆ, ಹಿಂಗೆ ನಡೆಯುತ್ತೆ ಅಂತ. ಬಟ್ ದೇವ್ರು ಕಂಡುಬಿಟ್ಟ ಚೆನ್ನಾಗಿ ನಡೀತಾ ಇದೆ. ಯಾಕಂದರೆ ಕಡಿಮೆ ರೇಟು ಅನ್ನೋ ಉದ್ದೇಶ ಮತ್ತು ಕ್ವಾಲಿಟಿ ಅಂತ ಹೇಳಲೇಬೇಕಾಗಿಲ್ಲ. ಇಂಥ ಹೋಟ್ಲು ನಿರಂತರವಾಗಿ ಉಳಿಲೇಬೇಕು. ಜನಗಳ ಜೇಬಿಗೆ ಇವರು ಹೊರೆ ಆಗಲಾರರು, ಯಾಕಂದರೆ ಇಂಥ ಹೋಟ್ಲು ಉಳಿಬೇಕು. ಹಾಗಾಗಿ ಕಡಿಮೆ ರೇಟಲ್ಲಿ ಇಂಥ ಹೋಟ್ಲುಗಳು ಹೊಟ್ಟೆ ತುಂಬಿಸಿ ನಮ್ಮನ್ನು ಕಳಿಸುತ್ತೆ. ಅದಕ್ಕೆ ಹೇಳೋದು ನಾನು, ಬೆಂಗಳೂರು ಇಂಥವರೇ ಸಾಕ್ತಾ ಇರೋದು. ಬೆಂಗಳೂರನ್ನು ಹೊಟ್ಟೆ ತುಂಬಿಸೋ ಕೆಲಸ ಮಾಡ್ತಾರೆ, ನಿರಂತರವಾಗಿ ಅನ್ನ ಸೇವೆ ಮಾಡ್ತಾರೆ. ಯಾರೋ ದೂರದಿಂದ ಊರಿಂದ ಬಂದವರು ಹೈರಾಣಾಗಿ ನೀವು ನಿಂತ್ಕೋಬೇಕಾಗಿಲ್ಲ. ಬನ್ನಿ, ಇಂಥ ಹೋಟ್ಲು ಹುಡುಕಿ ಸುಮಾರಿದೆ. ಈ ಹೋಟ್ಲು ನಿಮಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೀವು ಬ್ರಿಡ್ಜ್ ನೋಡಿರ್ತೀರಿ, ಹತ್ತಿರ್ತೀರಿ. ಈ ಕಡೆ ಹೋದರೆ ರೇಸ್ ಕೋರ್ಸ್ಗೆ ಹೋಗುತ್ತೆ, ಮುಂದಕ್ಕೆ ಹೋದರೆ ಇದು ನಿಮಗೆ ಎಲ್ಲಿ ಮಾರ್ಕೆಟ್ಗೆ ಹೋಗುತ್ತೆ. ಆ ರೋಡಲ್ಲಿ ನಿಂತಿದ್ದೀನಿ ನಾನು. ಆಮೇಲೆ ಬೆಳಿಗ್ಗೆ ಬಂದರೆ ಬಸ್ ಇಲ್ಲೇ ನಿಲ್ತಾವ್ರಿ, ಬಸ್ ಸ್ಟಾಪು ಅಲ್ಲೇ ಇರೋದು. ಇದು ಹೋಟ್ಲು ಅಜ್ಜಿ ಹೋಟ್ಲು ಕಾರ್ನರ್ಗೆ ಇದೆ, ಬನ್ನಿ ಒಂದ್ಸಲ. ಆಮೇಲೆ ಇದಕ್ಕೆ ಲಕ್ಷ್ಮಣಪುರಿ ಅಂತ ಹೆಸರಿದೆ, ಭಾಳ ಚಂದನ ಹೆಸರು. ಈ ಕಾರ್ನರಲ್ಲಿ ಅಜ್ಜಿ ಇರ್ತಾರೆ, ಬೆಳಿಗ್ಗೆ ಟಿಫನ್ ಮಾಡ್ತಾರೆ, ಬೆಳಿಗ್ಗೆ ಶುರುವಾಗುತ್ತೆ 6 ಗಂಟೆಗೆ 12 ಗಂಟೆವರೆಗೆ ಇರ್ತಾರೆ. ಇನ್ನು ಮುಂದಕ್ಕೆ ಊಟನೂ ಮಾಡ್ತಾರಂತೆ, ಅದನ್ನು ಹೇಳಿದ್ರು ಅಜ್ಜಿ. ಅವ್ರ ಮನೆ ತೋರಿಸಿದ್ದೀನಿ, ಅವ್ರನ್ನ ಪರಿಚಯ ಮಾಡಿಸಿದ್ದೀನಿ, ಮಾತಾಡಿಸಿದ್ದೀನಿ. ಇಂಥ ಹೋಟ್ಲು ಉಳಿಬೇಕು, ಇವ್ರ ಬದುಕು ನಡಿಬೇಕು ನಿರಂತರವಾಗಿ. ಬನ್ನಿ ಒಂದ್ಸಲ ಟೇಸ್ಟ್ ನೋಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕಥೆಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಗೆಳೆಯರೇ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ. ಗೆಳೆಯರೇ, ವಿಡಿಯೋಗ್ರಫಿ ಫೋಟೋಗ್ರಫಿ ಡಾಕ್ಯುಮೆಂಟ್ರಿಗಾಗಿ ನನ್ನನ್ನು ಸಂಪರ್ಕಿಸಿ. ನನ್ನ ಫೋನ್ ನಂಬರ್ 9448315351 ಅಂತ ಹೇಳ್ತಾ ಸಿಗೋಣ ಗೆಳೆಯರೇ.